ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅರ್ನಿಂಗ್ ವಿಡಿಯೋ. ಅಂದಾಗೆ ನವೇ ಅಪ್ಲಿಕೇಶನ್ದು ಅರ್ನಿಂಗ್ಸು ಮತ್ತು ಹೆಂಗೆ ಅರ್ನ್ ಮಾಡೋದು ಎಲ್ಲನೂ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ಅಂತೆ, ಗೊತ್ತಲ್ವಾ? ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡ್ಬಿಟ್ಟು ಬಂದಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಆ ಥರ ವೀಡಿಯೋ ಹಾಕಿದ್ನಲ್ಲ, ಸೊ ಅದಕ್ಕೆ ಡೌಟಿಂದನೂ ಬಂದಿರ್ತೀರ ಆ್ಯಂಡ್ ಯೂಟ್ಯೂಬಿಂದನೂ ಸರ್ಚ್ ಮಾಡಿಕೊಂಡು ನೋಡಿ ಬಂದಿರ್ತೀರ. ನಿಜವಾಗ್ಲೂ ನಾನು ಅರ್ನ್ ಮಾಡಿದ್ನ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ನಾನು ಕೊಡ್ತೀನಿ ನಿಮಗೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರ ಅಂದರೆ ಅರ್ನಿಂಗ್ ಟಿಪ್ಸ್ಗೋಸ್ಕರ ಅಕೌಂಟ್ನ ಮರಿದೆ ಫಾಲೋ ಮಾಡ್ಕೊಂಬಿಡಿ. ಆ್ಯಂಡ್ ಈಡಿಟಿಂಗು ಮತ್ತು ಟೆಕ್ನಾಲಜಿ ವೀಡಿಯೋಸ್ ಕೂಡ ಬರ್ತಾನೆ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಈ ನವಿ ಅಪ್ಲಿಕೇಶನ್ನು ಒಂದು 3 ತಿಂಗಳಿಂದೆ ಲಾಂಚ್ ಮಾಡಿದ್ರು. ಸೊ ತುಂಬ ಜನ ನಾನು ನೋಡ್ತಾ ಇದ್ದೆ ಕ್ರಿಯೇಟರ್ಸು, ಅವರಿವರು ಲಿಂಕ್ಸ್ ಎಲ್ಲ ಕೊಟ್ಟು ಅರ್ನ್ ಮಾಡ್ಬೋದು ಅರ್ನ್ ಮಾಡ್ಬೋದು ಅಂತ ಇದ್ರು. ಬಿಡಪ್ಪ ಸರಿ ಅಂದ್ಬಿಟ್ಟು ನಾನು ನೋಡಿದೆ ಅಂದರೆ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡೆ. ಸೊ ಅವ್ರು ಏನು ಮಾಡಿದ್ರು ಅದನ್ನೇ ನಾನು ಮಾಡಿದೆ. ನನ್ನಿಂದ ಕ್ರಿಯೇಟರ್ಗೆ 100 ರೂಪಾಯಿ ಹೋಯ್ತು ಅಂದ್ಕೊಳ್ಳಿ. ಮೊದಲು ಇದರಲ್ಲಿ 250 ರೂಪೀಸ್ ಕೊಡ್ತಾ ಇದ್ದ. ಸೊ 250ಯಿಂದ 200 ಬಂದ, 200ಯಿಂದ 175, 150 ಮತ್ತು ಈಗ 100ಗೆ ಬಂದವನೇ. ಓಕೆ, 100 ಕೊಡ್ತಾನೆ ಒಬ್ಬರಿಗೆ, ಒಬ್ಬರು ರೆಫರ್ ಮಾಡಿದ್ರೆ. ಪ್ರೂಫ್ ಕೂಡ ನಾನು ತೋರಿಸ್ತೀನಿ ನೋಡಿ, ಸ್ಕ್ರೀನ್ಶಾಟ್ ನಾನು ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಕೋಬೋದು ನೀವು. ನಾನು ಟೆಸ್ಟ್ ಮಾಡಿ ನೋಡಿದೆ ಮೊದಲು, ಅಂದರೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಜನಕ್ಕೆ ಯಾಕೆ ಸುಮ್ಮನೆ ಸುಳ್ಳು ಹೇಳಬೇಕು ಅಂತ ಟೆಸ್ಟ್ ಮಾಡಿ ನೋಡಿದೆ. ನನ್ನ ಊರಲ್ಲೇ ಹುಡುಗರಿಗೆಲ್ಲ ಕಳಿಸ್ದೆ, ಲಿಂಕ್ ಕಳಿಸ್ದೆ, ರೆಫರ್ ಮಾಡಿದೆ, ನನಗೆ ಬರಲಿಲ್ಲ. ಏನಪ್ಪ ಇದು ಸುಮ್ಮನೆ ಅಂತ ನೋಡಿದೆ. ಬೆಳಗ್ಗೆ ಎದ್ದು ನೋಡ್ತೀನಿ, 100 ರೂಪಾಯಿ ಬಂದಿತ್ತು, ಪ್ರೋಗ್ರೆಸ್ಸಿಂಗಲ್ಲಿತ್ತು. ಮತ್ತು ಇನ್ನೊಂದು ದಿನಕ್ಕೆ ಅಂದರೆ 4 ಡೇಸಲ್ಲಿ ಬರುತ್ತೆ ಅಂತ ಹಾಕಿದ್ರು, ಆದರೆ ಒಂದು ದಿನಕ್ಕೆ ಬಂದುಬಿಡ್ತು. ಅಂದರೆ 24 ಅವರ್ಸಲ್ಲಿ ಅದು ಕ್ರೆಡಿಟ್ ಆಗೋಯ್ತು ಅಕೌಂಟ್ಗೆ, ಆವಾಗ ನಂಬಿಕೆ ಬಂತು. ಸೊ ಒಂದು ವೀಡಿಯೋ ಹಾಕಿಬಿಟ್ಟೆ, ನೋಡಿ ವೈರಲ್ ಆಗೋಯಿತು. 800K 900K ಹತ್ತತ್ರ ವ್ಯೂಸ್ ಹೋಗ್ಬಿಡ್ತು. ಸೊ 900K ವ್ಯೂಸ್ಗೆ ಸುಮಾರು 2700 ಜನ ಲಾಗಿನ್ ಆಗಿದ್ದಾರೆ ನನ್ನ ಲಿಂಕಲ್ಲಿ. ಸೊ ಲಾಗಿನ್ ಆಗಿರೋರು ಇಷ್ಟು, ಲಾಗಿನ್ ಅಷ್ಟೇ ಆಗಿರೋದು. 2 ಲಕ್ಷ ಜನ 2700 ಜನಕ್ಕೆ 100 ರೂಪಾಯಿ ಅಂದರೆ 2,70,000 ಆಯಿತು. ಅಷ್ಟು ನನಗೆ ಸಿಗಲಿಲ್ಲ ಸರಿಯಿಂದ, ನನಗೆ ಸಹಕಾರ ಆಗಿಲ್ಲ ಇದರಲ್ಲಿ. ಯಾವುದೋ ದೊಡ್ಡ ಅಮೌಂಟೇ ಸಿಕ್ತು, ಯಾಕೆಂದರೆ ಬೇಕಾದರೆ ಪೇಮೆಂಟ್ ಪ್ರೂಫ್ ಕೂಡ ತೋರಿಸ್ತೀನಿ ನಿಮಗೆ. 50,700 ಬಂದಿದೆ ಅಂದರೆ 500 ಜನ ರೆಫರ್ ಮಾಡಿರೋರು. 2700ರಲ್ಲಿ 500 ಜನ ಲಾಗಿನ್ ಆಗಿ ನಾನು ಹೇಳಿದ ಸ್ಟೆಪ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಸೊ ಅವ್ರಿಗೂ ಅಮೌಂಟ್ ಹೋಗಿರುತ್ತೆ ಅಂದರೆ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ ಅವ್ರಿಗೆ. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು 40-50 ರೂಪಾಯಿ 100 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಕ್ಯಾಶ್ ಬ್ಯಾಕು ಅಂದರೆ ಇನ್ವೆಸ್ಟ್ ಮಾಡಿದ್ರೆ ಬರುತ್ತೆ. ಸೊ ಇನ್ವೆಸ್ಟ್ ಮಾಡಿ ಕ್ಯಾಶ್ ಬ್ಯಾಕು ಬಂದಿದೆ. ಆ್ಯಂಡ್ ಅವ್ರೂ ಅರ್ನ್ ಮಾಡ್ಕೊಂಡಿರ್ತಾರೆ, ಯಾಕೆಂದರೆ ನಿಜ ಈ ಅಪ್ಲಿಕೇಶನ್ನು 100% ಟ್ರಸ್ಟೆಡೇ. ನಾನು ಅರ್ನ್ ಮಾಡಿದ್ದೀನಲ್ವ, ಅದಕ್ಕೆ ನನಗೆ ಟ್ರಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸರಿ ಬನ್ನಿ, ನನ್ನ ಮುಖ ನೋಡೋದು ಬೇಡ, ನೀವು ಅಪ್ಲಿಕೇಶನ್ ಮುಖ ತೋರಿಸ್ತೀನಿ. ಅದರಲ್ಲಿ ನಾನು ಹೆಂಗೆ ಅರ್ನ್ ಮಾಡಿದ್ದೀನಿ, ಎಷ್ಟೆಷ್ಟು ಬಂದಿದೆ ಎಲ್ಲನೂ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಯಾರಾದರೂ ಹೊಸದಾಗಿ ಮಾಡ್ತಾ ಇದ್ದೀರ ಅಂದರೆ, ಸೊ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ರಿಜಿಸ್ಟರ್ ಆಗ್ಬೋದು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ, ರೊಟೇಟ್ ಮಾಡ್ಕೊಳ್ಳಿ ಸ್ಕ್ರೀನ್ನ. ಗುರು ನೋಡ್ತಾ ಇರ್ಬೋದು ನೀವು, ನವೇ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಓ, ರಿವಾರ್ಡ್ ಸೆಕ್ಷನಲ್ಲೇ ಇದೆ. ಸೊ ಹೊಸ್ದಾಗಿ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡಿಬಿಟ್ಟು ಈ ಥರ ಬರುತ್ತಲ್ವಾ. ಸೊ ಓಪನ್ ಮಾಡ್ಕೊಳ್ಳಿ, ಅಪ್ಡೇಟ್ ಬಂದಿದೆ. ಸೆಟಪ್ ಬ್ಯಾಂಕ್ ಅಕೌಂಟ್ ಎಲ್ಲ ಕೇಳ್ತಿದೆ, ನನಗೆ ಏನಾದ್ರೇನು ಇಂಟ್ರೆಸ್ಟ್ ಇಲ್ಲ. ಸೊ ಅದು ಬೇಡ. ನೀವೇನು ಮಾಡಬೇಕು ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಿದ ತಕ್ಷಣ ಡಿಜಿಟಲ್ ಗೋಲ್ಡ್ ಮೇಲೆ ನನ್ನ ಲಿಂಕಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಮೊಬೈಲ್ ನಂಬರ್ ಕೇಳ್ತೆ, OTP ಕೇಳ್ತೆ, ರಿಜಿಸ್ಟರ್ ಆಗಿಬಿಟ್ಟು ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫಸ್ಟ್ ಅಕೌಂಟ್ ಸೆಟಪ್ ಬರುತ್ತೆ, ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಕೌಂಟ್ ಸೆಟಪ್ ನಾನು ಮಾಡಿದ್ದೀನಿ. ಪ್ಯಾನ್ ಕಾರ್ಡು ಲಿಂಕ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ 40 ರೂಪಾಯಿ. ನಿಮಗೆ ಏನಾದರೂ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಬೇಡ, ನಾನು ಒಬ್ಬರಿಂದ ರೆಫರ್ ಮಾಡಿನೇ ಅರ್ನ್ ಮಾಡ್ಕೊತೀನಿ ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡೋದು ಬೇಡ. ಜಸ್ಟ್ ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಇದು ಸ್ವಲ್ಪ ಲೇಟ್ ಪಿಕಪ್ಪು ಈ ಥರ ಕೇಳುತ್ತೆ. 10 ರೂಪಾಯಿ 10 ರೂಪಾಯಿ ಅಲ್ಲ, ನೀವಲ್ಲಿ 1 ರೂಪಾಯಿ ಹಾಕ್ಬಿಟ್ಟು ಪ್ರೆಸಿಟ್ ಬೈ ಕೊಡಬೇಕು. ಬೈ ಕೊಟ್ಬಿಟ್ಟು ಪೇ ನಾವು ಅಂತ ಕೊಟ್ಟರೆ ನಿಮ್ಮ ಗೂಗಲ್ ಪೇ, ಫೋನ್ಪೇ ಏನಾದರೂ ಇದ್ದರೆ ನಿಮ್ಮ ಅಕೌಂಟ್ ಇದು UPI ಪೇಮೆಂಟ್ ಅಕೌಂಟು ಅಂದರೆ ಆ್ಯಪ್ಸು, ಸೊ ಅದಕ್ಕೆ ಹೋಗುತ್ತೆ ಇದು. ಪೇ ಕೊಟ್ಟರೆ, ಪೇ ನಾವು ಕೊಟ್ಟರೆ ಪೇ ಆಗಿಬಿಡುತ್ತೆ. ಸೊ ನೀವು ಬ್ಯಾಕ್ ಬಂದರೆ ಅದು ಪೇ ಆಗಿರುತ್ತೆ 1 ರೂಪಾಯಿ ಆವಾಗ. ಸೊ ಇಷ್ಟು ನಿಮ್ಮ ಫ್ರೆಂಡ್ ಏನಾದರೂ ಇಷ್ಟು ನಿಮ್ಮ ಮಾಡಿದ್ರಿ ಅಂದರೆ ಮಾಡಿಸ್ತ್ರಿ ಅಂದರೆ ನಿಮ್ಮ ಫ್ರೆಂಡ್ ಕೈಯಲ್ಲಿ ಅಂದರೆ ಹೇಳ್ತಾರದು ಅರ್ಥ ಆಗ್ತಿದೆಯಾ, ಈ ಪರ್ಚೇಸ್ ಫೇಲ್ಡ್ ಅಂತ ಬಂತು, ನಾನು ಬ್ಯಾಕ್ ಬಂದುಬಿಟ್ಟೆ. ಸೊ
ನೋಡಿ, ಇವಾಗ ಹೇಳ್ಕೊಟ್ನಲ್ಲ ಡಿಜಿಟಲ್ ಗೋಲ್ಡ್ ಮೇಲೆ, ಇದನ್ನು ನೀವು ಫ್ರೆಂಡ್ಗೆ ರೆಫರ್ ಮಾಡಿಸಿದ್ರೆ ಈ ಡಿಜಿಟಲ್ ಗೋಲ್ಡ್ನ ನಾನೇ ತಗೊಂಡ್ರೆ ನನಗೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದರೆ ನೀವು ಇದನ್ನ ತಗೊಂಡ್ರಿ ಅಂದರೆ ನಿಮಗೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಅಷ್ಟೇ ಬರುತ್ತೆ. ಆದರೆ ಇದನ್ನು ನಿಮ್ಮ ಫ್ರೆಂಡ್ಗೆ ನೀವು ರೆಫರ್ ಮಾಡಿಬಿಟ್ಟು ಅವರು ಡಿಜಿಟಲ್ ಗೋಲ್ಡ್ನ ಇವಾಗ ಮಾಡಿದ್ರಲ್ಲ, ನೀವು ತೊಗೊಂಡಿದ್ರಲ್ಲ ಪೇ 1 ರೂಪೀಸ್ ಅಂತ, ಸೊ ಆ 1 ರೂಪೀ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ ನಿಮಗೆ ರಿವಾರ್ಡ್ಸ್ ಬರುತ್ತೆ. ರಿವಾರ್ಡ್ಸ್ ಸೆಕ್ಷನಲ್ಲಿ ನೀವು ನೋಡ್ಕೋಬೋದು. ಇದನ್ನು ಮೊದಲು ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ, ವೇವ್ ಆಲ್ ಫ್ರೆಂಡ್ಸ್ ಅಂತ ಇರ್ತದೆ ನೋಡಿ. ಕ್ಲಿಕ್ ಮಾಡಿಕೊಂಡ್ರೆ ಈಗ ನನ್ನ ಅರ್ನಿಂಗ್ ಸೋರಿಸ್ತೀನಿ, 2,792 ಜನ ಟೋಟಲ್ ಇನ್ವೈಟೆಡ್, ಪ್ರೋಗ್ರೆಸ್ಸು 2,500 ಜನ, ಸೊ ಕಂಪ್ಲೀಟೆಡ್ 2 ಅಂತ ಇದೆ. ಅದು ಬಿಡಿ, ಏನೂ ಇಲ್ಲ, ಜಸ್ಟ್ ಒಂದು 500 ಜನ ಅಷ್ಟೇ ನಂದು ಲಿಂಕಿಂದ ಬಂದಿದ್ದು. 500 ಜನಕ್ಕೆ 50,000 ಆಯಿತು, ಜಸ್ಟ್ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಬಂದಿದೆ ಅಷ್ಟೇ. ಓಕೆ, ನೀವು ನೋಡ್ತಾ ಇರ್ಬೋದು. ಈಗ ನಿಮ್ಮ ಲಿಂಕು ಶೇರ್ ವಿಯಾ ವಾಟ್ಸಪ್ ಅಂತಿದೆ ನೋಡಿ, ಇದನ್ನ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಿಂಕ್ನ ಶೇರ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಏನಾದರೂ ಡಿಜಿಟಲ್ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು 1 ರೂಪಾಯಿ 10 ರೂಪಾಯಿ ಯಾವುದು ಅಂದರೆ, ನಿಮಗೆ ಮೈ ರಿವಾರ್ಡ್ ಸೆಕ್ಷನಲ್ಲಿ ಹೋದ್ರೆ ಅಂದರೆ ಇಲ್ಲಿ ಬಂದು ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಇದ್ರಲ್ಲಿ ತೋರಿಸುತ್ತೆ. ಅಂದರೆ ನೋಡಿ, 50,700 ರೂಪಾಯಿ ನನಗೆ ಬಂದಿದೆ ಟೋಟಲ್ ಅಮೌಂಟು, ಅಂದರೆ 493 ರಿಸೀವ್ಡ್ ಆಗಿದೆ. ಪ್ರೋಗ್ರೆಸ್ಸಲ್ಲಿರೋದು ಇನ್ನೊಂದು ದಿನಕ್ಕೆ ಬರುತ್ತೆ ಅಂತ ಅರ್ಥ ನೋಡಿ. ಇದು 100 100 ಎಲ್ಲ ಪ್ರೋಗ್ರೆಸ್ಸಲ್ಲಿದೆ. ಪ್ರೋಗ್ರೆಸ್ ಅಂದರೆ ನೆಕ್ಸ್ಟ್ ಬರುತ್ತೆ ಅಂತ, 24 ಅವರ್ಸಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ. ರಿಸೀವ್ಡ್ ಆಗಿದೆ ಅಂದರೆ ಕ್ರೆಡಿಟ್ ಆಗಿದೆ ಅಂತ ಅರ್ಥ. 493 ಕ್ರೆಡಿಟ್ ಆಗಿದೆ ನೋಡಿ, 493ಗೆ ಎಷ್ಟಾಯಿತು, 100 ಅಂದರೆ 49,300 ಆಗುತ್ತೆ. 49,300 ಪ್ಲಸ್ 700 ಎಷ್ಟಾಯಿತು, ಆಯ್ತಲ್ಲ 50,000. ಸೊ ಇಷ್ಟೇ ನಾನು ತೋರಿಸ್ತಾ ಇರೋದು ನಿಮಗೆ. ಕರೆಕ್ಟಾಗಿ ನೋಡಿದ್ರಲ್ಲ, ಪೇಮೆಂಟ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸು ಅಂತ ಹೇಳಕ್ಕೆ ಕೇಳಬೇಡಿ ನೀವು. ನೀವು ನಂಬೋದು ಇದನ್ನ, ಯಾಕೆಂದರೆ ಇದು ಕ್ಯಾಶ್ಬ್ಯಾಕ್ ರಿಸೀವ್ ಆಗಿದೆ ನೋಡಿ, 100 ಕ್ಯಾಶ್ಬ್ಯಾಕ್ ರಿಸೀವ್ ಆಗಿದೆ. ಸೊ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಇದರಲ್ಲಿ ನೀವು ರೆಫರ್ ಮಾಡಿ ಅವರು ಇನ್ವೆಸ್ಟ್ಮೆಂಟು ಒಂದು 10 ರೂಪಾಯಿ ಮಾಡ್ತಾರೆ ಅಂದರೆ ನಿಮಗೆ 100 ರೂಪಾಯಿ ಸಿಗುತ್ತೆ. ಅದೇ ಏನಾದರೂ ಅವ್ರ ಅಪ್ಲಿಕೇಶನ್ ಲೋನ್ ತೊಗೊಂಡ್ರು ಅಂದರೆ ನಿಮಗೆ 1,500 ರೂಪಾಯಿವರೆಗೂ ಸಿಗುತ್ತೆ. 1,500 ಸಿಗುತ್ತೆ, 1,500 ಒಬ್ಬರಿಂದ 1,500 ಅಂದರೆ ನೀವು ಒಂದು 10 ಜನದಿಂದ ಲೋನ್ ತೆಗೆಸ್ಬಿಟ್ರೆ ಸಾಕು ಈ ಅಪ್ಲಿಕೇಶನ್ ಲಿಂಕಲ್ಲಿ. ನೀವು 10,000 15,000 ರೂಪಾಯಿ ಮಾಡ್ಕೊಬೋದು ತಿಂಗಳಿಗೆ, 10 ಜನ ಲೋನ್ ತೆಗಿಬೇಕು. ಲೋನ್ ತೊಗೊಳ್ಳೋಲ್ಲ ಬಿಡಿ, ಜಸ್ಟ್ ರೆಫರ್ ಮಾಡಿ ಸಾಕು. ಡಿಜಿಟಲ್ ಗೋಲ್ಡ್ ಮೇಲೆ 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಣ ಕೇಳಿ. ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ 10 ರೂಪಾಯಿ ಸಾಕು, ಜಾಸ್ತಿ ಎಲ್ಲ ಮಾಡ್ಕೋಬೇಡಿ. 1 ರೂಪಾಯಿ ಆದರೂ ಮಾಡ್ಬೋದು ನೀವು ಇನ್ವೆಸ್ಟ್ಮೆಂಟ್. ಜಸ್ಟ್ 1 ರೂಪಾಯಿ ಮಾಡಿಬಿಟ್ಟು 100 ರೂಪಾಯಿ ಬರುತ್ತೆ ಅಂದರೆ ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿಬಿಟ್ಟು 1 ರೂಪಾಯಿ ಹಾಕು ಅಂದ್ಬಿಟ್ಟು 1 ರೂಪಾಯಿ ಅವ್ನಿಗೆ ಪೇ ಮಾಡಿಬಿಡಿ, ಪೇ ಮಾಡಿಬಿಟ್ಟು ನೀನು ಹಾಕೋ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 100 ರೂಪಾಯಿ ಬಂತು ಅಂದರೆ ಆ 100 ರೂಪಾಯಲ್ಲಿ ಅವ್ರು 50 ಕೊಟ್ಬಿಟ್ಟು ನೀವು 50 ಎತ್ಕೊಳ್ಳಿ. ತುಂಬ ಸಿಂಪಲ್ಲು, ಸಖತ್ತಾಗಿ ಅರ್ನ್ ಮಾಡ್ಕೊಬೋದು ಇದರಲ್ಲಿ. ಸೊ ಹೇಳೋದೆಲ್ಲ ಹೇಳಿದ್ದೀನಿ, ಕಮೆಂಟಲ್ಲಿ ರೀಲ್ಸ್ ಹಾಕಿದ್ನಲ್ಲ, ಕಮೆಂಟಲ್ಲಿ ಬರ್ತಾಯಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಕರೆಕ್ಟಾಗಿ ನಾನು ಹೇಳಿದ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿರಬೇಕು. ಇವಾಗ ನಾನು ಹೇಳಿದ ಸ್ಟೆಪ್ಸ್ ಫಾಲೋ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಈ ರೀಲ್ಸಲ್ಲಿ ಕೂಡ ನೋಡ್ಬೋದು ನೀವು. ರೀಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ರೀಲ್ಸಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡಿದಿನೋ ಆ ಥರ ನೀವು ಮಾಡಿದ್ರಿ ಅಂದರೆ ನಿಮಗೆ ನಿಜವಾಗ್ಲೂ ಬರುತ್ತೆ. ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ನೀವು ಡಿಸ್ಕ್ರಿಪ್ಷನಲ್ಲಿ, ಅದನ್ನೇ ಮಾತ್ರ ಕ್ಲಿಕ್ ಮಾಡಬೇಕು. ಅಂದರೆ ಬೇರೆಯವ್ರು ರೆಫರ್ ಆಗ್ಬೋದು, ಬಟ್ ನನ್ನ ರೆಫರಲ್ ಆದರೆ ಅಂದರೆ ನನಗೂ ಯಾವುದು ಸಿಗುತ್ತೆ, ನಿಮಗೂ ಯಾವುದು ಸಿಗುತ್ತೆ. ಓಕೆ ಗುರು, ಇದು ತುಂಬ ಜನಕ್ಕೆ ಡೌಟ್ ಇತ್ತು, ಯಾಕೆಂದರೆ ಇದು ನಿಜಾನ ಫೇಕಾ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಜಾಸ್ತಿ ಜನ ಅರ್ನ್ ಮಾಡೋರೆ, ಯಾಕೆಂದರೆ ಅವರು ಪೋಲ್ ಆಪ್ಷನ್ ಕೊಟ್ಟಿದೆ, ಅದರಲ್ಲಿ 50% ಅರ್ನ್ ಮಾಡೋರೆ, 50% ಅರ್ನ್ ಮಾಡಿಲ್ಲ, ಯಾಕೆಂದರೆ ಕರೆಕ್ಟಾಗಿ ಮಾಡಿಲ್ಲ, ಅವರು ಸ್ಟೆಪ್ಸ್ನ ಫಾಲೋ ಮಾಡಿಲ್ಲ. ಇನ್ನು ಮಿಕ್ಕಿದ 50% ಮಾಡೋರಲ್ಲ, ಯಾವುದೋ ಮಾಡಿದರೆ ಸರಿ, ಒಳ್ಳೆಯದಾದರೆ ಸರಿ. ಓಕೆ, ಈ ಅಪ್ಲಿಕೇಶನ್ ಯಾವ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಇರೋವರೆಗೂ ಆದಷ್ಟು ಅರ್ನ್ ಮಾಡ್ಕೊಂಬಿಡಿ. ನಾನು ಅರ್ನ್ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ತಾನೆ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಈ ಅರ್ನಿಂಗ್ ಅಪ್ಲಿಕೇಶನ್ನು ಯಾವಾಗ ಡೌಟ್ ಇದ್ದರೆ ಏನಾದರೂ ಕಮೆಂಟಲ್ಲಿ ಕೇಳಿ. ಆ್ಯಂಡ್ ಕಮೆಂಟಲ್ಲಿ ಇನ್ನೊಂದು, ಯಾರ್ಯಾರು ಎಷ್ಟೆಷ್ಟು ಅರ್ನ್ ಮಾಡಿದ್ದೀರಾ ಅಂತ ನೋಡ್ತಾ ಇರೋರು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾಕೆ ಅರ್ನ್ ಮಾಡದೇ ಇರೋರು ಮಾಡಿಲ್ಲ ಅಂತ ತಿಳಿಸಿ, ಯಾಕೆ ಮಾಡಿಲ್ಲ ಅಂತ ನೀವು ನೋಡಿ ತಿಳ್ಕೊಬೋದು. ವೀಡಿಯೋ ನೋಡಿ ತಿಳ್ಕೊಬೋದು, ತಪ್ಪು ಮಾಡಿರ್ತೀರ, ಮಿಸ್ಟೇಕ್ ಮಾಡಿರ್ತೀರ. ಆ್ಯಂಡ್ ಯಾರ್ಯಾರು ಅರ್ನ್ ಮಾಡಿದ್ದೀನಿ ಅಂತ ಹಾಕಿರೋರು, ಮಾಡದೇ ಇರೋರು ಮಾಡಿರೋದನ್ನ ನೋಡಿ ತಿಳ್ಕೊಬೋದು. ನಾನು ಹೇಳೋದೇನು ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಇನ್ನೊಂದು ಸರಿ ರಿವೈಂಡ್ ಮಾಡಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಸೊ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ವೀಡಿಯೋ ಸಿಗೋಣ. ಈ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನಾನು ಅರ್ನ್ ಮಾಡಿದ್ದು 50,000. ಪಾರ್ಟಿ ಎಲ್ಲ ಕೇಳಬೇಡಿ, ಊರೂರಿಗೆ ಬಂದು ಪಾರ್ಟಿ ಕೊಡೋಕ್ಕಾಗಲ್ಲ. ಸೊ ಜಾಸ್ತಿ ಮಾತಾಡೋದು ಬೇಡ, ವೀಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಗುರು. ಬಾಯ್, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಗಣೇಶ್ ನಬ್ಬಕ್ಕೆ ಒಳ್ಳೆ ಈಟಿಂಗ್ ವೀಡಿಯೋ ಅಂತ ತರ್ತೀನಿ, ಕಾಯ್ತಾಯಿರಿ.